Yes, good morning, sit down. I hope you are all knowing that in today's 6th semester examination. Yes, sir. Today might be your physics examination, right? Yes, sir. And hope you all have practiced for that. Yes, yes, sir. Good. I'm Griffin and I'm the examiner of today's examination. So your time starts now. Well, now you can start writing. It's not finished. We still have time. Just reach up your papers. Sir, I already done, sir. You still have half an hour, so don't disturb others. So sit. Che. ನಮಸ್ಕಾರ ನನ್ನ ಹೆಸರು ಅರ್ಜುನ್ ಅಂತ ನಾನು ಹುಟ್ಟು ಬೆಳೆದಿದ್ದೆಲ್ಲ ಮಗ್ಗೆಯನ್ನು ಚಿಕ್ಕಳ್ಳಿಲಿ ನಮ್ಮ ಅಪ್ಪನ ಹೆಸರು ನಾರಾಯಣ ಅಂತ ಅವರು ವ್ಯವಸಾಯ ಮಾಡ್ತಾರೆ ನಮ್ಮ ಅಮ್ಮ ಲಕ್ಷ್ಮಿ ಅಂತ ಅವರು ಕೂಲಿ ಕೆಲಸ ಮಾಡ್ತಾರೆ ನಮ್ಮದೊಂದು ಮಧ್ಯವರ್ಗದ ಕುಟುಂಬ ನನ್ನ ಸ್ಟೋರಿ ಏನಂತ ಯೋಚನೆ ಮಾಡ್ತಾಯಿದ್ದೀರಾ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಅನ್ನೋದು ಇರುತ್ತೆ ಆದರೆ ನನ್ನ ಆಸೆ ಏನಂತ ನೋಡ್ಕೊಬರೋಣ ಬನ್ನಿ ಲಕ್ಷ್ಮಿ ಲಕ್ಷ್ಮಿ ಏನ್ರಿ ಲಕ್ಷ್ಮಿ ನಮ್ಮ ಹೊಲದ ಹತ್ರ ಹಸ ಕಟ್ಟಿ ಗದ್ದೆ ನೀರ್ ಕಟ್ಬಿಟ್ಟು ಬರ್ತೀನಿ ತಿಂಡಿ ಮಾಡಿಟ್ಟಿರ್ತೀನಿ ಬೇಗ ಬನ್ನಿ ಸರಿ ಆಯ್ತು ಏನಿವತ್ತು ಮಗ ಇಷ್ಟೊತ್ತಾದ್ರೆ ಎದ್ದಿಲ್ಲ ಸ್ಕೂಲ್ಗೆ ಹೋಗಲ್ವಾ ಅಂತ ಅರ್ಜುನ ಅರ್ಜುನ ಎದೋಡ ಸ್ಕೂಲ್ಗೆ ಹೋಗಲ್ವೇನೋ ಅರ್ಜುನ ಎದೇಳೋ ಅರ್ಜುನ ತಿಂಡಿ ಹಾಕಿಟ್ಟಿದ್ದೀನಿ ತಗೊಂಡು ಸ್ಕೂಲ್ಗೆ ಹೋಗು
ಮಿಸ್ ಒಳಗೆ ಬರ್ಬೋದಾ? ಬರಪ್ಪ. ಏ ಏನಪ್ಪಾ ನೋಡಕ್ ಬಂದೆ? ಏ ಹೋಗ ಕಡೆ. Is called photosynthesis. ಯಾರು ನೋಡ್ಬೇಕಾಯ್ತು? ಎದ್ ಮಾಸ್ಟರ್ ನೋಡ್ಬೇಕಿತ್ತು. ಎರಡು ನಿಮಿಷ ಒಳಗಡೆ ಕೂತೀರಿ, ಮಾಸ್ಟರ್ ಕರ್ಕೊಂಡು ಹೋಗ್ಬೇಕು. ಸರ್ ಸರ್ ಎರಡು ನಿಮಿಷ ಇರಿ, ಸರ್ ಬಿಸಿ ಆಗಿರ ಬರ್ತಾರೆ. ಸರಿ ಆಯ್ತು. ಒಳಗೆ ಬನ್ನಿ, ಕರೀತಾವ್ರೆ. ಸರ್ ಒಳಗೆ ಬರ್ಬೋದಾ? ಸರ್ ಬರ್ಬೋದು. ರೈಟ್, ಅರ್ಜುನ್ ಕರೆಂಟ್ ಅಲ್ಲ. ನಿಮ್ಮ ಮಗನ ಪ್ರವೇಶ ಪಡೆದು ಬನ್ನಿ. ಯಾರ್ದಿದು ಸರ್? ಆ್ಯಕ್ಚುಲಿ ಇದು ನಿಮ್ಮ ಮಗ ಅರ್ಜುನ್ದು. ಲೈಕ್ಎಮ್ ರಿವ್ಯೂ ತಂದು ಬರ್ದಿದ್ನಲ್ಲ, ಸೊ ಅದರಲ್ಲಿ ಆ್ಯಕ್ಚುಲಿ ಎಸ್ ಗಾಟ್ 90 ತೊಗೊಂಡಿದ್ದಾನೆ. ಎಂಟ್ರೆನ್ಸ್ ಎಕ್ಸಾಮ್ ಅರಲ್ಟ್ ಅವನು ಎಲಿಜಿಬಿಲಿಟಿ ಆಗಿದೆ. ಸೊ ಅದು ನಿಮಗೆ ಆ್ಯಕ್ಚುಲಿ ತುಂಬ ಖುಷಿ ಆಗಿದೆ. ಈ ವಿಷಯ ನಿಮ್ಗೆ ತಿಳಿಸ್ಲಿಕ್ಕೋಸ್ಕರ ಕರೆಸಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಇಂಥ ಮಕ್ಕಳು ಓದೋದೇ ಕಡಿಮೆ. ತುಂಬಾ ಚೆನ್ನಾಗಿ ಆಗ್ತಿದೆ ಸರ್. ಅರ್ಜುನ್ ಹೇಳು. ಅರ್ಜುನ್, ಏನಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಬರ್ತಾ ನೀನು? ಈ ಸ್ಕೂಲ್ನ ನೋಡ್ತಿದ್ದೆ, ಇಲ್ಲಿ ಮಕ್ಕಳೆಲ್ಲ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ರು. ನಾನು ಇಂಗ್ಲೀಷ್ ಕಲಿಬೇಕು, ಓದಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಬಂದೆ. ಓಕೆ ರೈಟ್. ಆ್ಯಕ್ಚುಲಿ ಈ ಶಾಲೆಗೆ ಏನಕ್ಕೆ ಸೇರ್ಕೊಬೇಕಮ್ಮ ನೀನು? ಸರ್, ನಾನು ಎಲ್ಲರ ಥರ ಇಂಗ್ಲೀಷ್ ಮಾತಾಡಬೇಕು, ಮತ್ತು ನಾನು ಚೆನ್ನಾಗಿ ಇಂಗ್ಲೀಷ್ ಓದಿ ಡಾಕ್ಟರ್ ಆಗಬೇಕು ಅಂತ ಆಸೆ ಇದೆ. ಓಕೆ, ನೀನು ಡಾಕ್ಟರ್ ಆಗಿ ಏನು ಮಾಡ್ತೀಯಮ್ಮ? ಸರ್, ನಮ್ಮೂರಲ್ಲಿ ಬಡವರು ಇದ್ದಾರಲ್ಲ, ಅವರಿಗೆ ನಾನು ಡಾಕ್ಟ್ರ್ ಓದಿ ಅವ್ರನ್ನ ಸೇವ್ ಮಾಡಬೇಕು, ಉಪಕಾರ ಮಾಡಬೇಕು ಅಂತ ಹೇಳಿದ್ದೀನಿ. ಸರಿ, ಗುಡ್. ಸರ್, ಈಗ ಮುಂದೆ ಮೇಡಮ್ ಮುಂದೇನಿಲ್ಲ. ಲೈಕ್ ಈಗ ಆಲ್ರೆಡಿ ಈ ಮಗು ನಿಮಗೆ 90% ತೆಗೆದು ಆ್ಯಕ್ಚುಲಿ ಎಂಟ್ರೆನ್ಸ್ ಎಕ್ಸಾಮ್ ತುಂಬ ಚೆನ್ನಾಗಿ ಪಾಸ್ ಆಗಿದ್ದಾನೆ. ಸೊ ಆ್ಯಕ್ಚುಲಿ ಗ್ರಾಮೀಣ ಭಾಗದಲ್ಲಿ ನಿಮ್ಗೆ ಎಲ್ಲರೂ ಗೊತ್ತಿದೆ, ಇಲ್ಲಿ ಯಾದವರು ಮತ್ತು ಸರ್ಕೇಶ್ವರ ತಾಲೂಕಿನಲ್ಲಿ ಒನ್ ಆ್ಯಂಡ್ ಓನ್ಲಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇತ್ತು ಮುಂಚೆ. ಸೊ ಆ್ಯಕ್ಚುಲಿ ನಮ್ಮಲ್ಲಿ ಏನಾಗ್ತಿದೆ ಅಂತಂದರೆ, ಈ ವರ್ಷದಿಂದ ಇಂಗ್ಲೀಷ್ ಮೀಡಿಯಮ್ಮಿಂದ ಅಂದರೆ ರಾಜ್ಯ ಪಠ್ಯಕ್ರಮದಿಂದ ICSE ಪಠ್ಯಕ್ರಮ ಅಂದರೆ ಅಂತಾರಾಷ್ಟ್ರೀಯ ಪಠ್ಯಕ್ರಮಕ್ಕೆ ನಮ್ಮ ಶಾಲೆ ಚೇಂಜ್ ಆಗ್ತಿದೆ. ಸೊ ಈ ಚೇಂಜ್ ಆಗಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ನಿಮಗೆ ICSE ಅಂದ ತಕ್ಷಣ ನಿಮ್ಗೆ ಒಂದು ಡೌಟ್ ಬರ್ಬೋದು ಅನ್ಕೋತೀನಿ. ಲೈಕ್ ICSE ಅಂದರೆ ಏನಾಗ್ಬೋದು, ಯಾವ ರೀತಿ ಮಾಹಿತಿಗಳು ಬೇಕು ಅನ್ನೋದು ಬರ್ಬೋದು. ICSE ಇನ್ ದ ಸೆನ್ಸ್
ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಭಾರತ ಸರ್ಕಾರ ನೀಡುವಂಥ ಒಂದು ಪಠ್ಯಕ್ರಮ ಅಂದರೆ ಅದು ಐ ಸಿ ಎಸ್ ಸಿ. ಸರ್, ಈಗ ಸಿ ಬಿ ಎಸ್ ಸಿ ಮತ್ತು ಈಗ ಐ ಸಿ ಎಸ್ ಸಿ ಅಂತ ಹೇಳ್ತಾ ಇದ್ದೀರಲ್ಲ, ಹಂಗಂದ್ರೆ ಏನು ಸರ್? ಯಾಕಂದರೆ ನನ್ನ ಮಗನ ಗವರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದೆ, ಈಗ ಮತ್ತೆ ಈಗ ಇಂಗ್ಲೀಷ್ ಮೀಡಿಯಮಲ್ಲಿ ಈಗ ಐ ಸಿ ಎಸ್ ಸಿ ಅಂತೆಲ್ಲ ಹೇಳ್ತಿರಲ್ಲ, ಹಂಗಂದ್ರೆ ಏನು ಸರ್ ಅದು? ಆ್ಯಕ್ಚುಲಿ ಮೇಡಮ್ ಏನಾಗುತ್ತೆ ಅಂತಂದರೆ, ನಿಮಗೆ ಪಾಪ ಗ್ರಾಮೀಣ ಭಾಗದಿಂದ ನಿಮಗೆ ಐ ಸಿ ಎಸ್ ಸಿ ಸಿ ಬಿ ಎಸ್ ಸಿಗಳ ಬಗ್ಗೆ ಮಾಹಿತಿ ಇಲ್ಲ. ಸಿ ಬಿ ಎಸ್ ಸಿ ಇನ್ ದ ಸೆನ್ಸ್ ದಟ್ ಈಸ್ ಒನ್ ಆಫ್ ದಿ ಸೆಂಟ್ರಲ್ ಸಿಲೆಬಸ್ ಅಂತಂದರೆ ನಮ್ಮ ಭಾರತ ಸರ್ಕಾರ ಕೊಡುವಂಥ ಸಿಲೆಬಸ್ಸು. ಅದಕ್ಕಿಂತ ಇಲ್ಲಿ ಸ್ಟೇಟು ಮತ್ತು ಸಿ ಬಿ ಎಸ್ ಸಿಗೂ ಮತ್ತು ಐ ಸಿ ಎಸ್ ಸಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈಗ ತನ್ನ ಮಗು ಈಗ ಆಲ್ರೆಡಿ ಗೌರ್ಮೆಂಟ್ ಶಾಲೆಯಲ್ಲಿ ಅಥವಾ ಕನ್ನಡ ಮೀಡಿಯಮಲ್ಲಿ ನೀವು ಓದಿಸ್ತಿದ್ರೆ, ಸೊ ಐ ಸಿ ಅದು ರಾಜ್ಯ ಪಠ್ಯಕ್ರಮ ಆಗಿರುತ್ತೆ. ಅಲ್ಲಿಂದ ಮುಂದುವರೆದಂಥ ನೆಕ್ಸ್ಟ್ ಸಬ್ಜೆಕ್ಟು ಅಂತ ಹೇಳಿದ್ರೆ ಅದು ಸಿ ಬಿ ಎಸ್ ಸಿ ಆಗಿರುತ್ತೆ. ಸಿ ಬಿ ಎಸ್ ಸಿ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಅಂತ ಹೇಳ್ತೀವಿ. ಅದು ನಮ್ಮ ಭಾರತ ಸರ್ಕಾರ ಸರ್ಟಿಫಿಕೇಟ್ ಕೊಡುವಂಥದ್ದು. ಈಗ ನಾವು ನಮ್ಮದು ಏನಾಗಿದೆ ಅಂತಂದರೆ, ಈಗ ಆಲೂರು ಮತ್ತು ಸಕಲೇಶ್ಪುರ ತಾಲೂಕಲ್ಲಿ ಈ ಥರ ಐ ಸಿ ಎಸ್ ಸಿ ಶಾಲೆಗಳು ಯಾವುದೂ ಇರೋದಿಲ್ಲ. ಐ ಸಿ ಎಸ್ ಸಿ ಅಂದರೆ ಆ ಸಿ ಬಿ ಎಸ್ ಸಿಗಿಂತಲೂ ಕೂಡ ಅಪ್ಗ್ರೇಡ್ ಆದಂಥ ಒಂದು ಸಿಲೆಬಸ್ ಆಗಿರುತ್ತೆ. ಸೊ ಹಾಗಾಗಿ ಯಾವತ್ತೂ ಕೂಡ ಅಂದರೆ ಐ ಸಿ ಎಸ್ ಸಿ ಅಂದ ತಕ್ಷಣ ಏನಾಗುತ್ತೆ, ಅದು ಕಂಪ್ಯಾರಿಸನ್ ಮಾಡಿದಾಗ ಸಿ ಬಿ ಎಸ್ ಸಿ ಕಂಪೇರ್ ಮಾಡಿದ್ರೂ ಕೂಡ ಅದಕ್ಕಿಂತ ಒಂದು ಪಟ್ಟು ಉನ್ನತವಾದಂಥ ಶಿಕ್ಷಣ ಐ ಸಿ ಎಸ್ ಸಿ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ನಾನು ಲೇಟರ್ ಅನ್ನು ನಿಮಗೆ ಮತ್ತೆ ತಲುಪಿಸ್ತೀನಿ. ವ್ಯವಸ್ಥೆ ಮಾಡಿ ಸರ್. ಈಗ ಐ ಸಿ ಎಸ್ ಸಿ ಶಾಲೆ ಅಂತ ಹೇಳ್ತಾ ಇದ್ದಾರಲ್ಲ, ಇದರಿಂದ ಶಾಲೆ ಸಿಗುವಂತ ಅನುಕೂಲಗಳೇನು? ಯಾಕಂದ್ರೆ ನಮ್ಮ ಮನೆ ತುಂಬಾ ದೂರ ಇದೆ, ಅಲ್ಲಿಗೆಲ್ಲ ಬಸ್ ವ್ಯವಸ್ಥೆ ಇದೆಯಾ ಇಲ್ವಾ? ಸ್ಕೂಲಲ್ಲಿ ಯಾವ ರೀತಿ ಅನುಕೂಲ ಇದೆ? ಖಂಡಿತ ಮ್ಯಾಮ್, ನೀವು ಕೇಳಿದಂಥ ಕ್ವಶನ್ ತುಂಬ ಚೆನ್ನಾಗಿತ್ತು. ಯಾಕೆಂದ್ರೆ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿ ನೀವು ಕೇಳಿದ್ರೆ. ಸೊ ಆ್ಯಕ್ಚುಲಿ ನಮ್ಮಲ್ಲಿ ಐ ಸಿ ಎಸ್ ಸಿ ಶಾಲೆಯಾಗಿ ರಾಜ್ಯ ಪಠ್ಯಕ್ರಮದಿಂದ ಐ ಸಿ ಎಸ್ ಸಿ ಕನ್ವರ್ಟ್ ಆಗಲಾಗಿ ಅಲ್ಲಿ ಕೊಟ್ಟಿರುವಂಥ ಹೊಸ ಫೆಸಿಲಿಟೀಸ್ಗಳೇನು, ಹೊಸ ಅನುಕೂಲಗಳು ಮಕ್ಕಳಿಗೋಸ್ಕರ ಮತ್ತು ಪೋಷಕರಿಗೋಸ್ಕರ ಏನಾದರೂ ಅನುಕೂಲಗಳಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಒನ್ ಏನು ಅಂತಂದರೆ, ಈಗ ಆಲ್ರೆಡಿ ನಮ್ಮಲ್ಲಿ ಪಠ್ಯಕ್ರಮ ಬಂದು ಐ ಸಿ ಎಸ್ ಸಿನ ಜಾರಿಗೊಳಿಸ್ತದೆ. ಅಂದರೆ ಒಂದು ಪ್ರತಿ ಮಗುವು ಕೂಡ ಕನಿಷ್ಠ ಒಂದನೇ ತರಗತಿಯ ದಾರಿಯಿಂದ ಪ್ರತಿ ಮಗುವು ಕೂಡ 13 ಪಠ್ಯಪುಸ್ತಕಗಳನ್ನ ನೆರವೇರಿ ಹೋಗ್ತಾ ಹೋಗ್ತೀವಿ. ಈಗ ಸಿ ಬಿ ಎಸ್ ಸಿ ಸ್ಟಡಿ ಕಂಪೇರ್ ಮಾಡಿದಾಗ ಆ ಮಗು ಕೇವಲ 6 ಮಾರ್ಕ್ಸಿಗೆ ಮಾತ್ರ ಪರೀಕ್ಷೆನ ಫೇಸ್ ಮಾಡುತ್ತೆ. ಬಟ್ ನಮ್ಮಲ್ಲಿ ಬಂದಾಗ 1300 ಅಂಕಗಳಿಗೆ ಮಗು ಪರೀಕ್ಷೆನ ಬರೀಬೇಕಾಗುತ್ತೆ. ಅದು ಮೊದಲನೇದು ಇಟ್ಕೊಂಡು ಅದಕ್ಕೆ ಅಂತಾರಾಷ್ಟ್ರೀಯ ಪಠ್ಯಕ್ರಮ ಅಂತ ಹೇಳ್ತೀವಿ. ಎರಡನೇದಾಗಿ ಪ್ರತಿಯೊಬ್ಬ ಪೋಷಕರಿಗೂ ಕೂಡ ತನ್ನ ಮಕ್ಕಳನ್ನ ಎಲ್ಲಿ ಓದಿಸ್ಬೇಕು ಅಂದರೆ ಮಂಗಳೂರು ಓದಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಬಟ್ ಎಲ್ಲರೂ ಕೂಡ ಮಂಗಳೂರಿಗೆ ಕರ್ಕೊಂಡು ಓದಿಸೋಷ್ಟು ಆರ್ಥಿಕವಾಗಿ ಯಾರೂ ಕೂಡ ಮುಂದುವರೆದಿಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ, ಈ ಐ ಸಿ ಎಸ್ ಸಿ ಪಠ್ಯಕ್ರಮಕ್ಕೆ ಬೇಕಾಗಿರುವಂಥ ಟೀಚರ್ಸ್ ಏನಿದ್ದಾರೆ ಅವರಲ್ಲಿ ನುರಿತ ಮತ್ತು ಅನುಭವ ಉಳ್ಳ ಅಂತಂದರೆ ಎಕ್ಸ್ಪೀರಿಯೆನ್ಸ್ ಇರುವಂಥ ಟೀಚರ್ಸ್ನ ಮತ್ತು ವಿದ್ಯಾರ್ಹತೆಯನ್ನು ಉನ್ನತ ವಿದ್ಯಾರ್ಹತೆಯನ್ನು ಹೊಂದಿರುವಂಥ ಶಿಕ್ಷಕರನ್ನು ನಾವು ಮಂಗಳೂರಿಂದಲೇ ಇಲ್ಲಿಗೆ ಮಂಗಳೂರು ಮತ್ತು ಕೇರಳದಿಂದ ಈ ವರ್ಷ ಇಲ್ಲಿಗೆ ಕರೆಸ್ತಾ ಇದ್ದೇವೆ. ಥರ್ಡ್ ಪಾಯಿಂಟ್ ಏನಾಗುತ್ತೆ ಅಂದರೆ, ಮಕ್ಕಳಿಗೆ ಎಲ್ಲದೂ ಕೊಡ್ಬೋದು ಬಟ್ ಮಕ್ಕಳಿಗೆ ಮಾರಲ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಮೌಲ್ಯ ಶಿಕ್ಷಣ ಬೇಕು. ಆ ಮೌಲ್ಯ ಶಿಕ್ಷಣಕ್ಕೆ ಮತ್ತು ಕ್ರೀಡೆಗೆ ಅದೇ ರೀತಿಯಾಗಿ ಒಂದು ಎನ್ ಸಿ ಸಿ ತರಬೇತಿ ಅಂದರೆ ಈ ಒಂದು ಮಿಲಿಟರಿಗೆ ಸಂಬಂಧಪಟ್ಟಂಥ ಒಂದು ಶಿಸ್ತಿನ ತರಬೇತಿಯನ್ನು ಕೂಡ ಶಾಲೆಗಳು ಅನ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಯಾವುದೇ ಒಂದು ಮಗು ಅತ್ಯಾಧುನಿಕವಾಗಿ ಶಾಲೆಯಲ್ಲಿ ಒಂದು ಬೆಳವಣಿಗೆ ಹೊಂದಬೇಕು, ಕಲಿಕೆಯಲ್ಲಿ ಈಸಿ ಆಗಬೇಕು ಅಂತಂದರೆ ಅದಕ್ಕೆ ಮಗುಗೆ ಪ್ರತಿ ಮಗುವೂ ಕೂಡ ಆಧುನಿಕತೆಯನ್ನು ಉಳ್ಳಂಥ ಟೆಕ್ನಾಲಜಿ ಎಜುಕೇಷನ್ ಬೇಕು. ಅದಕ್ಕೋಸ್ಕರ ಪ್ರತಿ ಕೊಠಡಿಗೂ ಕೂಡ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಮಾಡಿಸಿರ್ತವೆ. ಸ್ಮಾರ್ಟ್ ಕ್ಲಾಸ್ ಮುಖಾಂತರ ಮಕ್ಕಳಿಗೆ ನಾವು ಹೇಳೋದಕ್ಕಿಂತ ನೋಡಿ ಕಲಿಯೋದಕ್ಕೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಜೊತೆಗೆ ಏನು ಅಂದರೆ, ಐ ಸಿ ಎಸ್ ಸಿ ಅಂದ ತಕ್ಷಣ ಅಲ್ಲಿ ಲ್ಯಾಬ್ಗಳಿಗೆ ಹೆಚ್ಚಿನ ಪ್ರಯಾರಿಟಿ ಕೊಡ್ತೀವಿ. ಅಂದರೆ ಪ್ರಯೋಗಾಲಯಗಳು ಅಂತ ಹೇಳ್ತೀವಿ. ಫಸ್ಟ್ ಒನ್ ಏನು ಅಂತಂದರೆ ಕಂಪ್ಯೂಟರ್ ಲ್ಯಾಬ್. ಇವತ್ತು ಮಾಡರ್ನೈಸ್ ವರ್ಲ್ಡ್ಗೆ, ಮಾಡರ್ನ್ ಎಜುಕೇಷನ್ಗೆ ಕಂಪ್ಯೂಟರ್ ಲ್ಯಾಬ್ ತುಂಬ ಅವಶ್ಯಕ. ಸೊ ಕಂಪ್ಯೂಟರ್ ಲ್ಯಾಬ್ ಪ್ರತಿ ಮಕ್ಕಳಿಗೂ ಕೂಡ ಅವಕಾಶ ಆಗುವಂಥ ಕಂಪ್ಯೂಟರ್ ಲ್ಯಾಬ್ ಕೊಟ್ಟಿರ್ತಾನೆ. ಜೊತೆಗೆ ಸೈನ್ಸ್ ಲ್ಯಾಬ್, ಸೈನ್ಸ್ ಲ್ಯಾಬ್ ಅಂದ ತಕ್ಷಣ 3 ಲ್ಯಾಬ್ಗಳು ಬರುತ್ತೆ, ಬಯಾಲಜಿ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್ಗಳು ಬರುತ್ತೆ. ಅದನ್ನು ಕೂಡ ಈ ಮಕ್ಕಳಿಗೋಸ್ಕರ ಕೊಟ್ಟಿರ್ತಾನೆ. ಮತ್ತು ಹೆಚ್ಚಾಗಿ ಏನು ಅಂತಂದರೆ, ಈ ಮಕ್ಕಳಲ್ಲಿ ಒಂದು ಫಿಸಿಕಲ್ ಮತ್ತು ಮೆಂಟಲ್ ಫಿಟ್ನೆಸ್ಸೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ಒಂದು ಮಂತ್ಲಿ ಆರ್ 2 ಮಂತ್ಸ್ ಒನ್ಸ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಹೆಲ್ತ್ ಕ್ಯಾಂಪ್ಗಳನ್ನ ಶಾಲೆಗೆ ಹಾಕ್ಕೊಡ್ತೀವಿ. ಈ ಹೆಲ್ತ್ ಕ್ಯಾಂಪಿಂದ ಮಕ್ಕಳಿಗೆ ಬೇಕಾದ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನುರಿತ ಡಾಕ್ಟರ್ಸ್ಗಳಿಂದ ಅವ್ರು ಬಂದು ಶಾಲೆಯಲ್ಲಿ ಕ್ಯಾಂಪ್ ಮಾಡಿ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾರೆ. ಜೊತೆಗೆ ಏನು ಅಂತಂದರೆ, ಇಲ್ಲಿ ಜಿ ಪಿ ಎಸ್ ಅಳವಡಿಸಿದಂಥ ವೆಹಿಕಲ್ಗಳನ್ನು ನೀವು ಪಾಪ ಅವಾಗಲೇ ಕೇಳಿದ್ರು ನನ್ನ ಏನು ಕಳಿಸ್ತೀನಿ ನನ್ನ ಮಗುನ ಅಲ್ಲಿಂದ ಇಲ್ಲಿಗೆ ಅಂತ. ಸೊ ನೀವ್ಯಾರು ಕೂಡ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಜಿ ಪಿ ಎಸ್ ಅಳವಡಿಸಿದಂಥ ಶಾಲಾ ವಾಹನಗಳ ಫೆಸಿಲಿಟಿಗಳನ್ನ ನಾವೇ ಕೊಟ್ಟಿರ್ತೇವೆ. ಜೊತೆಗೆ ಏನು ಅಂತಂದರೆ, ಆ ಅನುಭವ ಅದಕ್ಕೆ ಅನುಭವ ಉಳ್ಳಂಥ ಡ್ರೈವರ್ಸ್ಗಳು ಪ್ಲಸ್ ಅನುಭವ ಉಳ್ಳಂಥ ಕಂಡಕ್ಟರ್ಸ್ಗಳು ಕೂಡ ಅಪಾಯ ಮಾಡಿರ್ತೇನೆ. ಸೊ ನಿಮ್ಮ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಬಿಡೋದು, ಕರ್ಕೊಂಡು ಬಿಡುವಂಥದ್ದಕ್ಕೆ ನೀವ್ಯಾರು ಕೂಡ ಭಯಪಡುವಂಥ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ಏನು ಅಂತಂದರೆ, ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ವಿಶಾಲವಾದಂಥ ಶಾಲಾ ಕೊಠಡಿಗಳಿರ್ಬೋದು, ಆಟದ ಮೈದಾನಗಳಿರ್ಬೋದು, ಪಾರ್ಕ್ ಅಂದರೆ ಮಕ್ಕಳಿಗೆ ಒಂದು ಊಟ ಮಾಡಲಿಕ್ಕೆ ಅಥವಾ ಒಂದು ಪ್ರಕೃತಿ ಬಗ್ಗೆ ವಿಸ್ತಾರವಾದಂಥ ಮಾಹಿತಿ ಪಡ್ಕೊಳ್ಳಿಕ್ಕೋಸ್ಕರ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರ್ತಾರೆ. ಅದೇ ರೀತಿಯಾಗಿ ಏನಾಗುತ್ತೆ ಅಂತಂದರೆ, ಮಕ್ಕಳಿಗೆ ಪ್ರತಿ ಗಂಡುಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಬೇಕಾಗಿರುವಂಥ ಸಪ್ರೇಟ್ ಆಗಿ ಅಂದರೆ ವಿಶೇಷತೆಯಾಗಿ ಅವರಿಗೆ ಬೇಕಾಗಿರುವಂತಹ ಒಂದು ಟಾಯ್ಲೆಟ್ ರೂಮ್ಸ್ಗಳ ವ್ಯವಸ್ಥೆ, ಶೌಚಾಲಯಗಳ ವ್ಯವಸ್ಥೆಯನ್ನು ಕೂಡ ಸಪ್ರೇಟ್ ಆಗಿ ಮಾಡಿಕೊಟ್ಟಿರ್ತಾನೆ. ಸೊ ಅದು
ಆ ಕಾರಣಕ್ಕೋಸ್ಕರ ಮಕ್ಕಳ ಹಿತ ದೃಷ್ಟಿಯಿಂದ ಮತ್ತು ಶಾಲಾ ಹಿತ ದೃಷ್ಟಿಯಿಂದ ಪ್ರತಿ ಕೊಠಡಿಗೂ ಕೂಡ ಪ್ರತಿ ಶಾಲಾ ಕೊಠಡಿಯಲ್ಲೂ ಕೂಡ ಸಿ ಸಿ ಕ್ಯಾಮ್ರಾದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತವೆ. ಅದೇ ರೀತಿಯಾಗಿ ಮಗುವಿನ ಆಧುನಿಕ ಕಲಿಕೆಗೆ ಸಂಬಂಧಪಟ್ಟಂಥ ಬೇಕಾದಂಥ ಎಲ್ಲ ಅಂಶಗಳನ್ನು ಕೂಡ ಶಾಲೆಯಲ್ಲಿ ಅಳವಡಿಸಿಕೊಂಡಿರ್ತವೆ. ಜೊತೆಗೆ ಮಕ್ಕಳಿಗೆ ಈ ಒಂದು ಮೌಲ್ಯಾಧಾರಿತ ಶಿಕ್ಷಣಗಳನ್ನು ಮೂಡಿಸಬೇಕು, ಅದಕ್ಕೋಸ್ಕರ ಸಮಾಜಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಶೇಷತೆಗಳನ್ನು ಕೂಡ ಶಾಲೆಗೆ ಅಳವಡಿಸ್ಕೊಂಡಿರ್ತವೆ. ಸೊ ಇದಿಷ್ಟು ಶಾಲೆಯಲ್ಲಿ ನಮ್ಮಲ್ಲಿ ಇರುವಂಥ ಈ ವರ್ಷಕ್ಕೆ, ಅಂದರೆ ಇದು ಪ್ರಥಮ ವರ್ಷ ಆಗಿರೋದ್ರಿಂದ ಇನ್ನು ಮುಂದುವರೆದಂತೆ ಮುಂದಿನ ವರ್ಷಕ್ಕೆ ಮುಂದಿನ ಥರ ಹೆಚ್ಚಿನ ವಿಶೇಷತೆಗಳನ್ನು ಒದಗಿಸ್ಬೋದು. ಬಟ್ ಇದು ಪ್ರಥಮ ವರ್ಷ ಆಗಿರೋದ್ರಿಂದ ಶಾಲೆಯಲ್ಲಿ ಇಷ್ಟು ವಿಶೇಷತೆಗಳನ್ನು ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನೀವು ಈ ಗ್ರಾಮೀಣ ಪ್ರದೇಶದಲ್ಲಿ ಐ ಸಿ ಎಸ್ ಸಿ ಪಠ್ಯಕ್ರಮ ತಂದಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೀವು ಬನ್ನಿ, ನಿಮ್ಮ ಇತರರು ಇರ್ತಾರೆ, ಸೊ ನಿಮ್ಮ ಆಚೆ ಈಚೆ ಅಂದರೆ ಸಿಟಿ ಮಕ್ಕಳು ಜಾಸ್ತಿ ಇರ್ತಾರೆ, ಸೊ ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನನ್ನು ಕೊಡಿ. ಗ್ರಾಮಾಂತರ ಮಟ್ಟದಲ್ಲಿ ಇನ್ನೂ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಏರ್ಪಾಡು ಮಾಡಲಿಕ್ಕೆ ನೀವುಗಳು ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡು. ಈ ಗ್ರಾಮಾಂತರ ಪ್ರದೇಶದಲ್ಲಿ ಐಚ ಶಿಕ್ಷಣ ಮಾಡ್ತಿರೋದ್ರಿಂದ ಇಲ್ಲಿಗೆ ಸಂಬಂಧಪಟ್ಟಂಥ ಈ ಒಂದು ಶಾಲೆಯಲ್ಲಿ ಗ್ರಾಮಾಂತರ ಮಟ್ಟದಲ್ಲೂ ಕೂಡ ಅದು ಕಡಿಮೆ ಶುಲ್ಕದಲ್ಲಿ ಐ ಸಿ ಎಸ್ ಸಿ ಶಿಲಾಭ್ಯಾಸ ನಡೆಸೋದ್ರಿಂದ ನಿಮ್ಮ ಊರು, ಅದೇ ರೀತಿ ಬಡವ ಮಕ್ಕಳೇನಿದ್ದಾರೆ, ಕಡುಬಡವ್ರು ಇರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಅಂಥ ಮಕ್ಕಳಿಗೆಲ್ಲ ಅನುಕೂಲ ಆಗಬೇಕು ಅನ್ನೋಕ್ಕೋಸ್ಕರ ಯಾರಾದರೂ ನಿಮಗೆ ಗೊತ್ತಿದ್ದವರು ಅಥವಾ ನಿಮಗೆ ಜಾಸ್ತಿ ಇದರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದವರಿಗೆ ಈ ಶಾಲೆಯ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ಕೊಟ್ಟು ಅವ್ರಿಗೂ ಕೂಡ ಈ ಒಂದು ಉನ್ನತ ಮಟ್ಟದ ಎಜುಕೇಷನ್ನ ಪಡ್ಕೊಳ್ಳಿಕ್ಕೆ ತಗೊಂಡ್ರೂ ಕೂಡ ಶ್ರಮಿಸಬೇಕು ಅಂತ ಈ ಮೂಲಕ ನಾನು ಮಾಡಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಸಿಗುತ್ತಾ
3 Done. You may lay down. Yes.